ಅಂತ ಚಲ್ಪಿ ತಗೊಳ್ಳೋದಂತ. ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಕ್ಕೀರಿ, ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು, ಎಷ್ಟಂತ ಮಂದಿ ಮೇಲೆ. ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್? ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್? ನಿಮ್ಮಲ್ಲಿ ಮೋಟಿವೇಶನ್, ನಿಮ್ಮಲ್ಲಿ ಸ್ಪಿರಿಟ್ ಕೆಚ್ಚು ರೊಚ್ಚು ಏನೂ ಇಲ್ಲನೇ? ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್. ಅದು ಐತೆ ಇಲ್ಲ ಮೊದಲು ಚೆಕ್ ಮಾಡ್ಕೋಬೇಕು, ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು. ಬರೇ ಹೋಗುದಂತ ಚಲೋ ಚಲೋ ಆಡ್ತಾರೋ ಅದು ಸೆಲ್ಫಿ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡೋದಂತ. ಮುಂದೆ ಎಲ್ಲಿ ಹೊಂಟಿರಿ ನೀವೆಲ್ಲ? ಯು ಆರ್ ಆಲ್ ಗೋಯಿಂಗ್ ಇನ್ ಅ ವೆರಿ ವೆರಿ ರಾಂಗ್ ವೇ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು, ಇಟ್ ಹ್ಯಾಸ್ ಡಿಸ್ಟ್ರಾಯ್ಡ್ ಯುವರ್ ಕರಿಯರ್, ಯುವರ್ ಲೈಫ್ ಬಿಯಾಂಡ್ ರಿಪೇರ್. ದೇರ್ ಆರ್ ಸಮ್ ಪೀಪಲ್ ಹೂ ಬಿಕಮ್ ರೆಸ್ಟ್ಲೆಸ್ ಇಫ್ ದೇ ಡೋಂಟ್ ಸಿ ವಾಟ್ಸ್ಆಪ್ ಆರ್ ಫೇಸ್ಬುಕ್ ವಿದ್ ಇನ್ ಒನ್ ಅವರ್. ಒಂದು ತಾಸು ಅದನ್ನು ನೋಡೋದು ಬಿಟ್ರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ, ಹುಚ್ಚಾಗ್ತಾರ. ಇದು ಈ ಜಗತ್ತಿನ ಹೊಸ ಕಾಯಿಲೆ. ನಾನು ನಮ್ಮ ಅಳಿಯಾಗಿ ಹೇಳಿದೆ, ವಾಟ್ಸಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ, ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು, ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು, ಇರ್ಲಿಕ್ಕಂದ್ರೆ ಏನೂ ಇಲ್ಲ. ಎಲ್ಲವೂ ನೀನು ಏನೈತಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು ಇದು ಮಾಡಬೇಕು ಅಂತ. ಯಾಕಂದ್ರೆ ಮನಸ್ಸು ಬಹಳ ಮಂಗ್ಯ ಇದ್ದಂಗ, ನೋಡ್ಕೋತ ನೋಡ್ಕೋತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆ್ಯಡ್ ಬರ್ತಿರ್ತಾವ ಅದ್ರಾಗ. ಬಹಳ ಕೆಟ್ಟದು ಸೋಷಿಯಲ್ ಮೀಡಿಯಾ, ಅಟ್ರಾಕ್ಟ್ ಮಾಡ್ತದ, ಡಿವಿಯೇಟ್ ಮಾಡ್ತದೆ. ಆ್ಯಡ್ ಬರ್ತಿರ್ತಾವ, ಒತ್ತಿದ ಕೂಡಲೇ ಮತ್ತೊಂದು 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 ಹೋಗಿ ಒಂದು ತಾಸು ಎರಡು ತಾಸು ಹೋಗೇ ಬಿಡ್ತದೆ. ಎದಕ್ಕೆ ಬೇಕದು? ಅವ್ರು ಹೇಳಿದಂಗ ನಾವು 100% ಜ್ಞಾನಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾನ ಬಳಸ್ತೇನೆ, ನಾನು ಇಂಟರ್ನೆಟ್ ಬಳಸ್ತೇನೆ, ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಬಹಳಷ್ಟು ಧೈರ್ಯ. ನಿಮ್ಮ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ, ಇರ್ಲಿಕ್ಕಂದ್ರೆ ಇವತ್ತ ಒಂದು ಬೇಸಿಕ್ ಸೆಟ್ ತಗೊಳ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಡಿಸ್ಟ್ರಾಯಿಂಗ್ ದ ಯೂತ್.